ದೇವರು ಅನ್ನೋದು ನಂಬಿಕೆ, ಡೈರೆಕ್ಟರ್ ಅನ್ನೋದೇ ಸತ್ಯ. ಇವತ್ತು ಸುದಿ ಏನಾದರೂ ಹಾಕಿದ್ರೆ, ಸುದೀಗ್ ಏನಾದರೂ ಮಾಡಿದ್ರೆ ಅದು ಖಂಡಿತ ಡೈರೆಕ್ಟ್ರೆ. ತಾಯಿ ಸತ್ಯ, ತಂದೆ ನಂಬಿಕೆ ಅಂತ. ಹಂಗೆ ನನಗೆ ದೇವ್ರ ನಂಬಿಕೆ, ಡೈರೆಕ್ಟ್ರು ಸತ್ಯ. ಅದು ಬಿಟ್ಟರೆ ಯಾರು ಏನು ಮಾಡಿಲ್ಲ ಸರ್ ನನ್ನ ಲೈಫಲ್ಲಿ. ನಾನು ಎಕ್ಸ್ಟ್ರಾ ಆರ್ಡಿನರಿನೋ ಇಲ್ವೋ ಗೊತ್ತಿಲ್ಲ, ಆದರೆ ಆರ್ಡಿನರಿಗಿಂತ ಒಂದು ಸ್ವಲ್ಪ ಎಕ್ಸ್ಟ್ರಾ. ರವಿ ಸರ್, ನೀವು ಏನೇ ಹೈ ಸ್ಪೀಡ್ ಶಾರ್ಟ್ ಇಟ್ಟರು ಸ್ಟೈಲಾಗೆಲ್ಲ ನಡೆಯೋಕ್ಕಾಗಲ್ಲ. ಮೂರು ದಿನದಿಂದ ಒಂದು ಏಟ್ ಬಿದ್ದು ಕಾಲು ಉಗ್ರದ ಎದ್ಬಿಟ್ಟಿದೆ, ಕುಂಟ್ತಿದ್ದೀನಿ. ಶೂಟಿಂಗಲ್ಲಿ ಒಂದು ಚೇಸಿಂಗಲ್ಲಿ ಏಟ್ ಬಿದ್ದು ಅರ್ಧ ಉಗ್ರ ಕಟ್ಟಾಬಿಟ್ಟಿದೆ, ಎದ್ಬಿಟ್ಟಿದೆ ಅಂದರೆ ಹಿಂಗೆ. ಸೊ ಈಗ ನಂಗೆ ನಾಡಿದ್ದಿಂದ ಶೂಟು, ಶೂ ಹಾಕ್ಲೇಬೇಕು ಸರ್. ಟ್ರಯಲ್ ನೋಡೋಣ ಅಂತ ಹಾಕ್ಕೊಂಡಿದ್ದೀನಿ, ಸ್ಟೈಲ್ ಎಸ್ ಎಲ್ಲಿಲ್ಲ ಬರಲ್ಲ ಎಸ್. ಗೊತ್ತಿದೆ ಸರ್, ಅಂದ್ರೆ ಹೇರ್ ಸ್ಟೈಲ್ ಇಂದಾನೆ ಸಿನಿಮಾಗೆ ಬಂದೆ ಅಂತ ಹೇಳ್ಬೋದು ನಾನು. ಅದು ಸುಮ್ಮನೆ ನಂದು ಯಾವುದು ಹಳೆ ಒಂದು ಅಂದ್ರೆ ಉಪ್ಪಿ ಸರ್ ಕ್ರೇಜ್ ಅಲ್ಲಿ ಬಿಟ್ಟಿದ್ದ ಕೂದಲದು. ಹೇರ್ ಸ್ಟೈಲ್ ಇಂದಾನೆ ಸಿನಿಮಾ ಸಿಕ್ತು ಅಂತ ಹೇಳ್ಬೋದು ಸರ್. ಆ ಹುಡುಗನ ಹೇರ್ ಸ್ಟೈಲ್ ತುಂಬಾ ಚೆನ್ನಾಗಿದೆ ಅನ್ನೋ ಥರದಲ್ಲೇ ಕೆಲವು ಪಾತ್ರಗಳೆಲ್ಲ ಸಿಕ್ಕಿರೋದು. ಇಷ್ಟು ವರ್ಷ ಮಾಡ್ಕೊಬಂದೆ, ಸರಿ ವಿಜಯಣ್ಣ ಎಷ್ಟು ದಿನ ಹಿಂಗೆ ಕೂದಲು ಬಿಟ್ಕೊಂಡು ದೇವ ಥರ ಮಾಡ್ತೀಯ, ಒಂದು ಸ್ವಲ್ಪ ನೀಟಾಗಿ ಕಾಣಂಗೆ ಮಾಡೋದು, ಮುಖಾಗಾದರೂ ಕಾಣಲಿ ಅಂತೇಳಿ ಕಟ್ ಮಾಡೋಕ್ಕೆ ಹೇಳಿದರು. ಸೊ ಒಂದು 18 ಸಿನಿಮಾಗಳು ಕಂಟಿನ್ಯೂಟಿ ಇತ್ತು ಆ್ಯಕ್ಚುಲಿ. ಅಷ್ಟು ಮುಗಿಸಿ ನೆನ್ನೆಗೆ ಕಟ್ ಮಾಡಿದೆ. ಅಲ್ಲ ಅಲ್ಲೇ ಮಾತಾಡ್ತಾ ಇದ್ರಿ ಸರ್ ಫೋಟೋಗೆ ನಮ್ಮ ಮಿಸ್ಸಸ್ ಪೂಜೆ ಮಾಡಿದ್ರು, ವಿಷಯ ಕೇಳೋಕ್ಕೂ ಚೆನ್ನಾಗಿದೆ, ಇದು ಪ್ರಾಕ್ಟಿಕಲ್ ಆಗೂ ಅದ್ಭುತ ವಿಷಯ. ಅಂದರೆ ಅದೇ ಪೂಜೆ ಮಾಡೋದಂದ್ರೆ ಅಪ್ಪ ದೇವರು ವಿಜಯಣ್ಣನ ರೂಪದಲ್ಲಿ ಬಂದಲ್ಲಪ್ಪ ಅಂತ ನೆನ್ನೆ ಇಡೀ ನಮ್ಮ ಫ್ಯಾಮಿಲಿ ಮನೆಯವರೆಲ್ಲ ಹ್ಯಾಪಿ. ಅಂದರೆ ನೋಡೇ ಇಲ್ಲ ಯಾರು ನನ್ನ ಈ ಥರ ಇಷ್ಟು ನೀಟಾಗಿ. ಸೊ ಎಲ್ಲರೂ ಹ್ಯಾಪಿ. ಸರಿ, ಈಗ ಸಾವಿತ್ರಿ ಮಾಡ್ತೀರಿ, ಕೊತ್ತಂಬರಿ ಕ್ಯಾರೆಕ್ಟರ್ ಮಾಡ್ತೀರಿ, ಒಂದಷ್ಟು ಡಿಫ್ರೆಂಟ್ ವಿಚಿತ್ರವಾದ ಟೈಟಲ್ಗಳು ಅಂದರೆ ನಿಮ್ಮ ಪಾತ್ರಕ್ಕೆ. ಸೊ ಇಲ್ಲಿ ಶುಂಠಿ ಅಂತಿದೆ, ಸುಮ್ಮನೆ ಒಂದು ಇಂಟ್ರೆಸ್ಟಿಂಗ್ ಪಾಯಿಂಟ್ ಆಫ್ ವ್ಯೂ, ಏನು ಡಿಸ್ಕಷನ್ ಆಗಿದೆ ವಿಜಿ ಸರ್ ಮುಂದೆ? ಸರ್ ಅಂದರೆ ಸರ್ ನಾನು ಯಾವತ್ತೂ ಇದು ಯಾವುದನ್ನು ಕೇಳಿಕೊಂಡು ಈ ಥರದ್ದು ಯಾವುದು ಮಾಡಲಿಲ್ಲ, ನಾನೇನೋ ಪ್ರಿಪೇರ್ ಮಾಡ್ಕೊಂಡು ಹೋಗಿದ್ದು ಅಲ್ಲ. ಈಗ ಸಾವಿತ್ರಿ ಡಿಸೈನ್ ಮಾಡಿದ್ದು ವಿಜಯಣ್ಣನೇ, ಅದು ಪೂರ್ತಿ ಅವ್ರದ್ದೇ, ಅವ್ರು ಏನು ಹೇಳಿದ್ರು ಅದನ್ನು ಮಾಡಿದ್ದೆ ಅಷ್ಟೇ. ಸೊ ಅದೇ ಇವತ್ತು ಹೋಗ್ತಿದ್ದೀನಿ ವಿಜಯಣ್ಣನ ಮೀಟ್ ಮಾಡೋಕ್ಕೆ. ಹೇಳಿದ್ರೆ ತುಂಬ ಸಾವಿತ್ರಿಗಿಂತ ಒಂದು ಒಳ್ಳೆ ಪಾತ್ರಗಳು, ಇದು ಗ್ಯಾರಂಟಿ ನಿನಗೆ ಇದು ಒಂದು ಮೈಲಿಗಲ್ಲಾಗೋಂಥ ಪಾತ್ರ ಅಂತ. ಅವ್ರ ಅಣ್ಣ ಏನು ಹೇಳ್ತಾರೋ ಅದು ಮಾಡ್ತೀನಿ ಅಷ್ಟೇ ಸರ್. ನಾನು ನಂದೇನೋ ತಲೆಯಲ್ಲಿ ಇಟ್ಕೊಂಡು ಯಾವುದಕ್ಕೂ ಹೋಗಲ್ಲ ಸರ್. ನಾವೊಂದು ಖಾಲಿ ಬಾಟ್ಲು ಥರ ಹೋದರೆ ಅವ್ರು ಏನು ಬೇಕೋ ತುಂಬೋದು, ನಾನೇ ಏನೋ ತುಂಬ್ಕೊಂಡು ಹೋದ್ರೆ ಇನ್ನು ಅವ್ರೇನು ಅದಕ್ಕೆ ತುಂಬಕ್ಕಾಗಲ್ಲ. ಸೊ ಅಲ್ಲಿ ಹೋಗ್ತೀನಿ, ಇವತ್ತು ಅದೇ ವಿಜಯಣ್ಣನ ಜೊತೆ ಮೀಟಿಂಗ್ ಇದೆ, ಅವ್ರೇನು ಹೇಳ್ತಾರೆ ಅದು ಮಾಡ್ತೀನಿ. ಕಟಿಂಗ್ ಮಾಡಿಸು ಫಸ್ಟು ಅಂದಿದ್ರು, ಫುಲ್ ಶಾರ್ಟ್ ಆಗಬೇಕು ಅಂತ, ಫುಲ್ ಶಾರ್ಟ್ ಮಾಡಿ ಕಳಿಸಿದ್ದೀನಿ, ಈಗ ಹೋಗ್ತೀನಿ ಅವ್ರು ಹೇಳ್ತಾರೆ. ಆಲ್ರೆಡಿ ನಿನ್ನೆಯಿಂದ ತುಂಬ ಕಡೆ ಅಂದರೆ ಕಾಮೆಂಟ್ಸ್ಗಳು ವಿಚಿತ್ರವಾಗಿದ್ದಾವೆ, ಕೂದಲೇ ಇರಬೇಕಾಗಿತ್ತು ಯಾಕೆ ಕಟ್ ಮಾಡಿಸಿದ್ರಿ ಅಂತ ಕೆಲವರು, ಸಾಕದಾಗಿದೆ ಅಂತ ಕೆಲವರು, ಈ ಒಂದು ಕಾಮೆಂಟ್ಸ್ ಒಬ್ಬ ಕಲಾವಿದನಾಗಿ ಹೇಗೆ ಅನಿಸುತ್ತೆ? ಗೊತ್ತಿಲ್ಲ ಸರ್, ನಾನು ನೋಡಿಲ್ಲ. ನಾನು ಆ್ಯಕ್ಚುಲಿ 3 ದಿನದಿಂದ ಕಂಟಿನ್ಯೂಸ್ ಡೇ ಆ್ಯಂಡ್ ನೈಟ್ ಶೂಟ್ ಇತ್ತು ನಂದು, ಅಂದರೆ ನಾನೇನು ಕಟ್ ಮಾಡಲೇಬೇಕಿತ್ತು. ಸೊ ಅದು ಮುಗಿಸ್ಬಿಡೋದು ಇಲ್ಲ ಅಂತ ಹಂಗಾಗಿ ಫೋಟೋ ಒಂದು ತೆಗೆದು ವಿಜಯಣ್ಣನ ಕಳಿಸ್ದೆ. ಅದಾದ್ಮೇಲೆ ಮಲಗಿಬಿಟ್ಟೆ ಸರ್ ನಾನು, ಗೊತ್ತಿಲ್ಲ. ಈಗ ಬೆಳಗ್ಗೆ ಇದ್ದೆ ಇಲ್ಲಿ ಬಂದೆ. ನೋಡ್ತೀನಿ, ನೋಡಿಲ್ಲ, ನೋಡ್ತೀನಿ ನಾನು, ನೋಡ್ತೀನಿ. ಈಗ ಲಾಂಗ್ ಹೇರ್ಗೂ ಮತ್ತು ಉಪ್ಪಿಸರ್ಗೂ ಅಂದರೆ ಅಪಾರ್ಟ್ ಫ್ರಮ್ ಎಲ್ಲ ಕಲಾವಿದನಾಗಿ ಹೊರತುಪಡಿಸಿ ಅಭಿಮಾನಿಯಾಗಿ, ಈಗ ಎಲ್ಲ ಒಂದು ದಿವಸ ಉಪ್ಪಿಸರ್ ಸಿಕ್ಕಾಗ ಕ್ಯಾಶುವಲಾಗಿ ನಿಮ್ಮನ್ನು ನೋಡ್ತಾರೆ? ಹೌದು ಸರ್, ಆ್ಯಕ್ಚುಲಿ ಸರ್ ಜೊತೆ ಒಂದು ಮೀಟಿಂಗ್ ಇದೆ. ಇಷ್ಟು ವರ್ಷ ಅವ್ರಿಗೋಸ್ಕರ ಅಂದರೆ ಅವ್ರ ನೆನಪಲ್ಲಿ ಕೂದಲು ಬಿಟ್ಕೊಂಡಿದ್ದೆ. ಆ್ಯಕ್ಚುಲಿ ಒಂದು 2-3 ಡೇಸಲ್ಲಿ ಅವ್ರು ಮೀಟ್ ಮಾಡೋದಿದೆ, ಒಂದು ಮೀಟಿಂಗ್ ಇದೆ ಅವ್ರ ಜೊತೆ ನಂದು. ಅವರು ನೋಡೋಕೆ ಹೋಗೋ ಟೈಮಲ್ಲಿ ಕೂದಲು ಕಟ್ ಮಾಡಿದ್ದೀನಿ, 25 ವರ್ಷ ಅವ್ರಿಗೋಸ್ಕರ ಬಿಟ್ಟಿದ್ದೀನಿ, ಕಟ್ ಮಾಡಿದ್ದೀನಿ. ಅದು ನೋಡಿ ಗೊತ್ತಿಲ್ಲ. ಅಲ್ಲ ಸರ್, ಮೋಸ್ಟ್ಲಿ ಅಂದರೆ ಸಿನಿಮಾಗೋಸ್ಕರ ಬಿಟ್ಟಿಲ್ಲ ಅಂತ ಹೇಳಿದಿರಿ, ಬಟ್ ಆದರೂ ಆ ಕೂದಲು ಅನ್ನೋಂಥದ್ದು ಸಿನಿಮಾಗೆ ಸ್ಟ್ರೇಟ್ ಅವೇ ಕನೆಕ್ಟ್ ಆಗಿದೆ. ಹಾಂ ಹೌದು ಹೌದು. ಈ ಥರದ್ದು ವಿಚಾರ ಹೇಗೆ ಅನ್ಸುತ್ತೆ? ಅದೇ ನಾನು ಸುಮ್ಮನೆ ಬಿಟ್ಟಿದ್ದದು ಆಗ ಸರ್ ಮೇಲಿರೋ ಪ್ರೀತಿಗೆ. ಬಟ್ ಅದು ಸಿನಿಮಾಗಳಲ್ಲಿ ನನಗೆ ತುಂಬ ಪಾತ್ರ ಕೊಡಿಸಿತ್ತು, ತುಂಬ ಪಾತ್ರಗಳು. ನಾನು ಕೂದಲಿಂದಲೇ ತುಂಬ ಪಾತ್ರಗಳು ಮಾಡಿದ್ದೆ. ಈಗ ನನಗೂ ಅದು ತುಂಬ ಎಲ್ಲ ಅದೇ ಥರನೇ ಆಗಿದೆ. ಸೊ ಇದು ನನಗೂ ಒಂದು ಹೊಸ ಥರ ಮಾಡೋಣ. ಸರ್, ಈಗ ನಾನು ವಾಪಸ್ ನಿಮ್ಮ ಸೇಮ್ ಅಲ್ಲೇ ಕಾಕ್ರೋಚು, ಸಾವಿತ್ರಿ, ಕೊತ್ತಿಮರಿ, ಶುಂಠಿ, ಇದು ಬಹುಶಃ ಮೋಸ್ಟ್ಲಿ ಟಿಪಿಕಲ್ ಆದಂಥ ಕ್ಯಾರೆಕ್ಟರೈಸೇಷನ್ ಎಲ್ಲ ಇವು ಏನು ಸರ್? ಮೇ ಬಿ ನಾನಿರೋ ನನ್ನ ಮುಖ ಇದಕ್ಕೆ ಆ ಥರ ಹೆಸರುಗಳು ಇಡ್ತಾರೆ ಅನಿಸುತ್ತೆ. ಬಟ್ ಚೆನ್ನಾಗಿದೆ, ಹೆಂಗಾನ ಕರೀಲಿ ಸರ್, ಜನ ಪ್ರೀತಿಯಿಂದ ಕರಿಬೇಕಷ್ಟೇ. ಚೆನ್ನಾಗಿದೆ ಎಲ್ಲವೂ. ಈಗ ಒಂದು ಮಾಡ್ತೀನಿ ಯಾವುದೋ ಸಿನಿಮಾ, ಅದರಲ್ಲಿ ಜಿಲೇಬಿ ಅಂತ, ಇನ್ಯಾವುದೋ ಒಂದು ಕಪಲ್ ರಘು ಅಂತ ಮಾಡಿದೆ, ವೈರಸ್ ಅಂತ ಒಂದು ಸಿನಿಮಲ್ಲಿ ನನ್ನ ಹೆಸರು, ಇನ್ನೊಂದರಲ್ಲಿ ಸ್ನೇಕ್ ಸೀನಾ ಅಂತೇನೋ ಒಂದು ಹೆಸರು, ಏನೋ ಗೊತ್ತಿಲ್ಲ ನನಗೆ, ಹುಡ್ಕೊಂಡು ಇರ್ತಾರೆ. ಚೆನ್ನಾಗಿದೆ, ಬಟ್ ಇದು ಸಾಕದಾಗಿದೆ ಶುಂಠಿ. ಅಲ್ಲ ಆಕ್ಚುಲಿ ಭೀಮಾದ್ದು ವಿಜಿ ಸರ್ ಫಸ್ಟ್ ಡೇ ಇಂದನೂ ಒಂದು ಇಂಟ್ರೆಸ್ಟಿಂಗ್ ಫ್ಯಾಕ್ಟರ್ ಉಳಿಸ್ಕೊಂಬಂದ್ರು, ಕೊನೆಗೆ ಒಂದೊಂದು ಆನ್ ಬೋರ್ಡ್ ಬರಬೇಕಾದ್ರೆ ಸರ್ಪ್ರೈಸ್ ಅನ್ನು ಕೊಡ್ತಾ ಬರ್ತಿದ್ದಾರೆ. ಈಗ ಸಡನ್ ಆಗಿ ನಿನ್ನೆ ಎಲ್ರಿಗೂ ಶಾಕು ಅಂದ್ರೆ
ನೀವು ವಿಜಯ್ ಸರ್ ಸಿನಿಮಾದಲ್ಲಿ ಇರ್ತೀರಾ ಅಂತ ಗೊತ್ತಿತ್ತು, ಬಟ್ ಈ ತರದ ವಿಚಿತ್ರ ಕೂಲ್ ಕಟ್ ಮಾಡಿಸೋದು ಇವೆಲ್ಲವೂ ಬೇರೆ ತರದ ಡೈಮೆನ್ಷನ್ಸ್. ಇಲ್ಲ ಸರ್, ಅದೇ ಅದೆಲ್ಲ ಅವರು ಡೈರೆಕ್ಟರ್ಗಳು ಅವರು ಅವ್ರ ಒಂದು 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 ಇಮೇಜ್ ಮಾಡಿರ್ತಾರಲ್ಲ, ಈ ಹುಡುಗ ಹಿಂಗೆ ಕಾಣಬೇಕು, ಈ ಪಾತ್ರ ಹಿಂಗೆ ಇರಬೇಕು ಅಂತ ಮೇ ಬಿ ಹಂಗೆ ಮಾಡಿದ್ದಾರೆ. ಬಟ್ ಒಂದು ಸಖತ್ ಖುಷಿ ವಿಚಾರ ಏನಂತಂದರೆ, ನನಗೆ ಯಾವಾಗಲೂ ಒಂದು ತುಂಬ ಖುಷಿ ಕೊಡುತ್ತೆ ಸರ್ ಮನಸ್ಸಿಗೆ. ಬಿಕಾಸ್ ನಾನು ಥಿಯೇಟರ್ ಆರ್ಟಿಸ್ಟೋ ಸಿನಿಮಾ ಆರ್ಟಿಸ್ಟೋ ಸಿನಿಮಾದಾನ ಹೋಗ್ಬೇಕು ಅಂದ್ಕೊಂಡು ಬಂದವನಲ್ಲ, ಸುಮ್ಮನೆ ಸಿನಿಮಾಗೆ ಬಂದಿದ್ದು. ಯಾವಾಗ ಒಂದು ಡೈರೆಕ್ಟ್ರ್ ಜೊತೆ ಕೆಲಸ ಮಾಡಿ ಅವ್ರು ಮತ್ತೆ ರಿಪೀಟ್ ಕೆಲಸ ಕೊಡ್ತಾರೆ ಗೊತ್ತಾ, ಎರಡನೇ ಸಿನಿಮಾ ಮೂರನೇ ಸಿನಿಮಾ, ಅದು ನನಗೆ ಸಖತ್ ಖುಷಿ ಕೊಡುತ್ತೆ. ಅಂದರೆ ನಾನು ತುಂಬ ನೀಟಾಗಿ ಆ್ಯಕ್ಟ್ ಮಾಡಿದ್ದೀನಿ ಅಂತ ಒಂದು, ನಾನು ತುಂಬ ಡಿಸಿಪ್ಲಿನ್ಡಾಗಿ ಅವ್ರು ಹೇಳಿದ ಟೈಮ್ಗೆ ಹೋಗಿದ್ದೀನಿ ಅಂತ ಒಂದು, ನಾನು ಅವ್ರಿಗೆ ಯಾವುದೇ ಥರದ ತೊಂದರೆ ಕೊಡದೆ ಅವ್ರು ಹೇಳಿದ್ದ ಅಚ್ಚುಕಟ್ಟಾಗಿ ಮಾಡಿಕೊಟ್ಟಿದ್ದೀನಿ ಅಂತ ಒಂದು. ಸೊ ಇದೆಲ್ಲವೂ ಬರೀ ಆ್ಯಕ್ಟ್ ಮಾಡಿಬಿಟ್ಟು ಟೈಮ್ ಸೇರಿ ಟೈಮ್ ಸೆನ್ಸ್ ಇಲ್ಲ, ಹುಡುಗ ನಡತೆ ಸರಿಯಿಲ್ಲ ಅಂದರೂ ನೆಕ್ಸ್ಟ್ ಸಿನಿಮಾ ಕರೆಯಲ್ಲ. ಒಳ್ಳೆ ಟೈಮ್ ಸೆನ್ಸು ಡಿಸಿಪ್ಲಿನ್ ಎಲ್ಲ ಮೇಂಟೈನ್ ಮಾಡಿ ಆ್ಯಕ್ಟ್ ಮಾಡೋಕ್ಕೆ ಬಂದಿಲ್ಲ ಅಂದರೂ ಸಿನಿಮಾ ಕರೆಯಲ್ಲ. ಸೊ ಇವೆಲ್ಲವೂ ಇದ್ದರೆ ಏ ಇಲ್ಲ ಹುಡುಗ ಒಳ್ಳೆ ಹುಡುಗ ರೀ ಕೆಲಸ ಚೆನ್ನಾಗಿ ಮಾಡ್ತಾರೆ ಅಂತಲೇ ಕರೆಯೋದು. ಸೊ ನನಗೆ ಇನ್ನೊಂದು ಸಿನಿಮಾ ಕರೆದಾಗ ನಾನು ಆ ಸಿನಿಮಾಲಿ ಕೆಲಸ ಮಾಡಿದ್ದೆ ಅದು ಅವ್ರಿಗೆ ಇಷ್ಟ ಆಗಿದೆ ಅನ್ನೋದು ಒಂದು ಯಾವಾಗಲೂ ನನ್ನ ಇದು, ನನಗೆ ಅದೇ ಎಲ್ಲವೂ, ಅದೇ ನನ್ನ ಡಿಕ್ಷನರಿನೋ ಅಥವಾ ನನ್ನ ಟೆಕ್ಸ್ಟ್ ಬುಕ್ ಥರನೋ. ಅದೇ ಡೈರೆಕ್ಟ್ರ್ ಇನ್ನೊಂದು ಸಿನಿಮಾ ಕರೆದಾಗ ನನಗೆ ಸಖತ್ ಖುಷಿ ಆಗುತ್ತೆ. ಈಗ ಈಗ ಸಲ್ಗಾಲ ಅಷ್ಟು ಜನ ಮಾಡಿದ್ವಿ, ಎಲ್ಲರೂ ಕೆಲಸ ಮಾಡಿದ್ವಿ. ಈಗ ಸಲ್ಗಾಲಿ ನಾನೊಬ್ಬನೇ ಬಹುಶಃ ಮತ್ತೆ ಭೀಮಾಲಿ ಆ್ಯಕ್ಟ್ ಮಾಡ್ತಿರೋದು ಆ್ಯಸ್ ಎ ಆ್ಯಕ್ಟರ್, ನನಗೆ ಇದು ತುಂಬ ಖುಷಿ ಕೊಡುತ್ತೆ. ನಾನು ಅವತ್ತು ವಿಜಯಣ್ಣನ ಕೊಟ್ಟ ಕೆಲಸ ನೀಟ ಮಾಡಿದ್ದೆ ಅಂತ, ನನಗೆ ಇದು ಸಖತ್ ಖುಷಿ ವಿಚಾರ. ಈಗ ಲಾಂಗ್ ಹೇರ್ ಬಿಟ್ಟಂತವ್ರಿಗೆ ವಿಜಯ್ ಸರ್ ಇಂದ ಫೋನ್ ಮಾಡಿ ಈ ತರ ಬೇಕು ಕಣೋ ಅಂತ ಮುಂಚೆಯಿಂದ ಅಂದಿರ್ತಾರೆ ಕೂದು ಕಟ್ ಮಾಡಿಸು ಅಂತ. ಬಟ್ ಈ ಕಟ್ ಮಾಡಿಸು ಅಂತಂದಾಗ ಒಂದು ವಿಜಯಣ್ಣನ ಮೇಲಿನ ಪ್ರೀತಿ ಜೊತೆಗೆ ಸಿನಿಮಾದಲ್ಲಿ ಒಂದು ಪಾತ್ರ, ಇದ್ರ ಮಧ್ಯೆ ಗುರು ಗೆಟಪ್ ಚೇಂಜ್ ಆಗ್ತಿದ್ರೆ ಈಗ ಇಲ್ಲ ಅಂದ್ರೆ ಇದು ಸಂಪೂರ್ಣವಾಗಿ ವಿಜಯಣ್ಣನ ಮೇಲಿನ ಪ್ರೀತಿಗೆ 100% ಇದು ವಿಜಯಣ್ಣನ ಮೇಲೆ ಪ್ರೀತಿಗೆ. ಬಿಕಾಸ್ ನನ್ನ ಎಂತೆಂಥದೋ ಲೈಫ್ನ ಸಿಚುವೇಶನ್ಗಳಲ್ಲಿ ತುಂಬ ನನ್ನ ಪರ್ಸ್ನಲ್ ಲೈಫ್ದು ಏನೇನೋ ಏರುಪೇರು ಸಿಚುವೇಶನಲ್ಲೂ ನಾನು ಕೂದಲು ಯಾವತ್ತೂ ಕಟ್ ಮಾಡಿಲ್ಲ. ನನ್ನ ಮಗನ ಬರ್ತ್ಡೇ ಆಗ್ಬೋದು ಅಥವಾ ಅವ್ನ ಮುಡಿ ಕೊಡೋ ಟೈಮಲ್ಲಿ ಆಗ್ಬೋದು, ಅದು ಬಿಟ್ಟು ಇನ್ನೂ ಇವ್ನು ಮಾಡಲೇಬೇಕು ಅಂತ ಯಾವುದೋ ಲೀಗಲ್ ಪ್ರೊಸೀಜರ್ಗಳ ಟೈಮ್ ಬಂದಾಗಲೂ ನಾನು ಕಟ್ ಮಾಡಿಲ್ಲ. ಸರ್ ಈಗ ಆಫ್ಟರ್ ಸಲಗಾ, ಸಲಗಾಯಿಂದ ಭೀಮಾ, ಈ ಗ್ಯಾಪಲ್ಲಿ 18 ಸಿನಿಮಾ ಮಾಡಿದ್ದೀನಿ ಸರ್ ನಾನು. ಈ 18 ಸಿನಿಮಾ ಪಾಪ ವಿಜಯಣ್ಣ ಫಸ್ಟ್ ಹೇಳಿದ್ರು ಕೂದಲು ಕಟ್ ಮಾಡಬೇಕು ಅಂತ, ಅವರು 3 ತಿಂಗಳು ಮುಂಚೆನೇ ಹೇಳಿದ್ರು ಆಯ್ತಣ ಅಂತ ನಾನು ಮಾತು ಕೊಟ್ಟಿದ್ದೆ. ಸೊ ಈಗ ಈ ಕೊನೆಯ 3 ತಿಂಗಳಲ್ಲಿ ಅಷ್ಟು ಸಿನಿಮಾದವರು ನಂಗೆ ಸಪೋರ್ಟ್ ಮಾಡಿ, ಅಷ್ಟು ಡೈರೆಕ್ಟರ್ಗಳಿಗೂ ಥ್ಯಾಂಕ್ಸ್ ಹೇಳ್ತೀನಿ ನಾನು. ಬಿಕಾಸ್ ಪಾಪ ಮಳೆ ಇದ್ರೂ ಬೇರೆಯವ್ರು ಡೇಟ್ ಇಲ್ಲ ಅಂದ್ರೂ ಪಾಪ ಹುಡುಗನ ತೊಂದರೆ ಮಾಡೋದು ಬೇಡ ಅಂತೇಳಿ ಒಂದು ಆಲ್ಮೋಸ್ಟ್ ಇನ್ನೊಂದು 11 ಸಿನಿಮಾ ಪೆಂಡಿಂಗ್ ಇತ್ತು ನಂದು. ಈಗ ಈ ಒಂದು 2.5 ತಿಂಗಳ ಗ್ಯಾಪಲ್ಲಿ ಅಷ್ಟು ಜನನೂ ಅದನ್ನು ಮುಗಿಸ್ಕೊಟ್ಟಿದ್ದಾರೆ. ಅಂದರೆ ಪಾಪ ಅವ್ನು ಮುಗಿಸ್ಕೊಂಡು ಹೋಗಲಿ ಅಂತೇಳಿ ಹುಡುಗಂದೇನೋ ಕೇಳ್ತಿದ್ದಾನೆ, ತುಂಬ ದೊಡ್ಡ ಪಾತ್ರ ಅಂತ ಹೇಳ್ತಿದ್ದಾನೆ ಅಂತೇಳಿ ಡೇ ಆ್ಯಂಡ್ ನೈಟ್ ಮಾಡಿ ನನ್ನನ್ನು ಬಿಟ್ಕೊಟ್ಟಿದ್ದಾರೆ ಸರ್. ಸರ್ ಈಗ ಭೀಮನ ಜೊತೆಗೆ ಒಂದಷ್ಟು ಡೈರೆಕ್ಟರ್ನಿಂದ ಕಾಲ್ ಬಂದಿರುತ್ತೆ ಅಂದರೆ ಈ ಗಿಡಕ್ಕಿಂತ ಮುಂಚೆ ಮಾಡೋಣ ಅಂತ, ಬಟ್ ಆಲ್ರೆಡಿ ಗಿಡಪ್ ಚೇಂಜ್ ಆಗಿದೆ. ಸೊ ಈಗ ನೀವು ಮಾಡಿ ಇದನ್ನೇ ಕ್ಯಾರಿ ಫಾರ್ವರ್ಡ್ ಮಾಡಬೇಕು, ಆ ಥರದ್ದು ಏನಾದ್ರು ಚರ್ಚೆ ನಡೆದಿದ್ದರೋ ಭೀಮನ ಜೊತೆಗೆ ಬೇರೆ ಪ್ರಾಜೆಕ್ಟ್ಗಳು ಅಂದರೆ ಸರ್ ಈಗ ಭೀಮಾ ಮಾಡೋದಕ್ಕೋಸ್ಕರ ಎಲ್ಲವನ್ನೂ ಮುಗಿಸಿದ್ದೀನಿ. ಸೊ ಇದ್ರ ಮಧ್ಯೆ ಈಗ ಒಂದು 4-5 ಸಿನಿಮಾಗಳು ಒಪ್ಕೊಂಡಿಲ್ಲ ನಾನು. ಬಿಕಾಸ್ ಈಗ ನಾನು ಕಟ್ ಮಾಡಿಸ್ಬೇಕು ಇವತ್ತು, ನಾನೀಗ ಒಂದು ವಾರದಿಂದೇನೋ 10 ದಿನದಿಂದ ಒಪ್ಕೊಂಡಿದ್ರೆ ಅಲ್ಲೇನೋ ಒಂದು 2 ದಿನ ಕಮಿಟ್ ಆಗ್ಬಿಟ್ರೆ 3 ದಿನ ಮಾಡಿಬಿಟ್ರೆ ಅದು ಕಂಟಿನ್ಯೂಟಿ ಉಳ್ಕೊಂಡ್ಬಿಟ್ರೆ ನಾನು ಇದು ಕಟ್ ಮಾಡಿಸಿ ಅವ್ರಿಗೆ ತೊಂದರೆ ಆಗುತ್ತೆ, ಮಾಡಿಸಿಲ್ಲ ಅಂದರೆ ಇದಕ್ಕೆ ತೊಂದರೆ ಆಗುತ್ತೆ. ಸೊ ಈಗ ಯಾವುದೂ ಒಪ್ಕೊಂಡಿಲ್ಲ ಇವತ್ತಿಗೆ, ಈಗ ಗೊತ್ತಿಲ್ಲ ಸರ್ ಮುಂದೆ ನೋಡೋಣ. ಫಸ್ಟಿಗೆ ಭೀಮಾ ಇದು ನೋಡಿಕೊಂಡು ಹೇಳಿ. ಭೀಮನಿಗೆ ಎಂಟ್ರಿ ಆಗಿದ್ರಿ, ಒಳ್ಳೇದಾಗಬೇಕು. ಭೀಮದ ಮೇಲೆ ನಿಮ್ಮ ಪಾತ್ರ ಮತ್ತಷ್ಟು ಇಂಪ್ಯಾಕ್ಟ್ ಕ್ರಿಯೇಟ್ ಮಾಡಲಿ, ಆಡಿಯನ್ಸ್ಗೆ ಏನು ಹೇಳಿದ್ರು ಭೀಮಾ ಮತ್ತು ವಿಜಯ್ಗೆ ಸರ್? ಅಂದರೆ ಸರ್ ಇವತ್ತು ನನ್ನ ಲೈಫ್ಗಳು ನನಗೆ ದೇವರು ಅನ್ನೋದು ನಂಬಿಕೆ, ಡೈರೆಕ್ಟ್ರು ಅನ್ನೋದೇ ಸತ್ಯ. ದೇವ್ರಂದ್ರೆ ಏನೋ ಒಂದು ನಂಬಿಕೆ, ದೇವರಿದ್ದಾನೆ, ದೇವ್ರು ಒಳ್ಳೇದು ಮಾಡ್ತಾನೆ ಅನ್ನೋದು ನಂಬಿಕೆ. ಯಾರಿಗೂ ಡೈರೆಕ್ಟಾಗಿ ಗೊತ್ತಿಲ್ಲ, ಅವರು ದೇವರೇ ಮಾಡ್ತಾನೆ ನನಗೆ ಅಂತ ಅದೊಂದು ನಂಬಿಕೆ. ಆದರೆ ಡೈರೆಕ್ಟ್ರು ಅನ್ನೋದು ಸತ್ಯ. ಇವತ್ತು ಸುದಿ ಏನಾದರೂ ಆಗಿದ್ರೆ, ಸುದೀಗೆ ಏನಾದರೂ ಮಾಡಿದರೆ ಅದು ಖಂಡಿತ ಡೈರೆಕ್ಟ್ರೇ. ಸೊ ಯಾವಾಗಲೂ ಒಂದು ಗಾದೆ ಇದೆ, ತಾಯಿ ಸತ್ಯ ತಂದೆ ನಂಬಿಕೆ ಅಂತ, ಹಂಗೆ ನನಗೆ ದೇವ್ರ ನಂಬಿಕೆ, ಡೈರೆಕ್ಟ್ರು ಸತ್ಯ. ಇವತ್ತು ಸುದಿ ಇಲ್ಲಿವರೆಗೂ ಕೂತು ಇಂಟರ್ವ್ಯೂ ಮಾಡ್ತಿರೋವರೆಗೂ ಎಲ್ಲ ಡೈರೆಕ್ಟ್ರ್ಗಳೇ. ಅದು ಬಿಟ್ಟರೆ ಯಾರು ಏನು ಮಾಡಿಲ್ಲ ಸರ್ ನನ್ನ ಲೈಫಲ್ಲಿ, ಡೈರೆಕ್ಟ್ರ್ಗಳಿಂದನೇ ಇವತ್ತು ಈ ಬದುಕು. ಸೊ ಅವರು ನಂಬಿಕೆ ಇಟ್ಟು ಕಟ್ ಮಾಡೋ, ನನ್ನ ಮೇಲೆ ನಂಬಿಕೆ ಇಟ್ಟು ಅಂತ ಹೇಳಿದರೆ ಕಟ್ ಮಾಡಿದ್ದೀನಿ ಸರ್ ಅಷ್ಟೇ. ಅವತ್ತು ಅಷ್ಟೇ ಟಗರು ಮಾಡೋವಾಗಬಹುದು, ಸಲಗ ಮಾಡೋವಾಗಬಹುದು, ಯಾವುದೇ ಸಿನಿಮಾಗಳು ಮಾಡುವಾಗಲೂ ನಾನು ಇವತ್ತವರೆಗೂ ಯಾರು ಏನು ಕೇಳಿಲ್ಲ ಸರ್. ನಾನು ಹೋಗ್ತೀನಿ, ಅವ್ರು ಏನು ಹೇಳ್ತಾರೋ ಅದನ್ನು ಮಾಡಿದ್ದೀನಿ. ನನಗೆ ಡೈರೆಕ್ಟ್ರು ಸೂಪರ್ ಮಾಡಿದೆ ಅಂತ ಹೇಳೋಕ್ಕಷ್ಟೇ. ನಾನು ಹೋಗಿ ಮಾನಿಟ್ರು ನೋಡಿದೆ ಯಾವಾಗ ಅಂದರೆ ತಪ್ಪಾದಾಗ, ನಾನು ಆ್ಯಕ್ಟ್ ಮಾಡಿ ತಪ್ಪಾದಾಗ ಕಟ್ ಒನ್ ಮೋರ್ ಅಂದಾಗ ಮಾತ್ರ ಹೋಗಿ ನೋಡ್ತೀನಿ ಏನು ತಪ್ಪಾಯಿತು, ನಾನು ಬಂದು ನಿಂತಿ ಸರಿ ಇಲ್ವಾ, ಆ ಪೋಸ್ಟರ್ ಸರಿ ಇಲ್ವಾ, ನನ್ನ ಫ್ರೇಮಲ್ಲಿಲ್ವಾ ಅಂತ. ಟೇಕ್ ಓಕೆ ಆಗಿದ್ದು ಯಾವುದೇ ಕಾರಣಕ್ಕೂ ನಾನು ಹೋಗಿ ಮಾನಿಟ್ರು ನೋಡಲ್ಲ. ಬಿಕಾಸ್ ಟೇಕ್ ಓಕೆ ಆದಾಗ ನಾನು ಹೋಗಿ ನೋಡೋದೇನಿದೆ, ಡೈರೆಕ್ಟ್ರು ಓಕೆ ಅಂದಮೇಲೆ ಓಕೆ. ಅವರು ಒಂದು ರಾತ್ರಿ ಬೆಳಗ್ಗೆ ನಿದ್ದೆ ಮಾಡಿದೆ, ಯೋಚನೆ ಮಾಡ್ಕೊಬಂದು ಅವ್ರು ಓಕೆ ಅಂದಮೇಲೆ ಓಕೆ, ನಾನು ನೋಡೋದೇನಿದೆ. ಸೊ ನಾನು ನೋಡೋದೇ ಇಲ್ಲ, ಹಂಗೆ ನಾನು ಅಂದ್ಕೊಳ್ಳೋದೇ ಇಲ್ಲ. ಡೈರೆಕ್ಟ್ರ್ ಇದ್ದರೆ ನಾವು. ಸೊ ವಿಜಯಣ್ಣ ಹೇಳಿದರೆ ಹೋಗ್ತಿದ್ದೀನಿ, ಕೆಲಸ ಮಾಡ್ತೀನಿ.